ಹೀಗಾಗುತ್ತಾ ಇದೆ. ನಾನೇ ಸದಾ ಎಲ್ಲಾ ಬಾಣಗಳನ್ನು ಅರ್ಜುನ ಖಂಡಿಸ ಹಾಗಿಲ್ಲ, ಹಾಗೆ ಅಂತ ಅರ್ಜುನ ಸದಾ ಎಲ್ಲಾ ಬಾಣಗಳನ್ನು ನಾನು ತುಂಡರಿಸಿ ಬಿಸಾಡಿದ್ದೇನೆ. ನನ್ನ ಬಾಣಗಳೆಲ್ಲ ಎಲ್ಲಿ ಹೋದವು, ಎಲ್ಲಿ ಹೋದವು ಅಂತ ಕೇಳುವುದು ಯಾರನ್ನು? ಲೀಲಾಮೂರ್ತಿಯಾದ ಶ್ರೀಹರಿಯೇ ಸತ್ವಸ್ಥಾನದಲ್ಲಿ ಸಾರಥಿಯಾಗಿರಬೇಕಾಗಿ. ಹಾಗಾದ್ರೆ ಈ ಅರ್ಜುನನ ಎದುರು ಕರ್ಣ ಏನು ಅಲ್ಲ ಎಂದು ಮಾಡುವುದಕ್ಕೆ ಹೊರಟನೋ ಈ ಹೊತ್ತಿನಲ್ಲಿ? ಕರ್ಣ ಏನು ಅದನ್ನು ತೋರಿಸಿಕೊಡುದು. ಕರ್ಣನ ಬತ್ತಳಿಕೆಯನ್ನು ಬರದಾಗಲಿಲ್ಲ. ನನ್ನನ್ನೇ ನಂಬಿದಂತಹ ಕೌರವೇಶ್ವರ ನನ್ನ ಭಾಗ್ಯವನ್ನ ಎಣಿಸಿ ಅವನ ಭಾಗ್ಯವಾದ ಪೆಟ್ಟಿಗೆಯನ್ನ, ಭಾಗ್ಯದ ಬಾಗಿಲನ್ನ, ಭಾಗ್ಯದ ಕೋಣೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ನನ್ನೊಬ್ಬನ ಬಲದಿಂದಲ್ವೇ ಕೌರವ ಈ ಹೊತ್ತು ಉಳಿದದ್ದು. ಕೃಷ್ಣನ ಎದುರು ಈ ಕರ್ಣ ಏನು ಅಲ್ಲ ಅಂತ ಮಾಡುವುದಕ್ಕೆ ಹೋದರೂ ಕೂಡ ಕರ್ಣನ ಬತ್ತಳಿಕೆಯನ್ನು ಕಡಿಮೆ ಆಗಲಿಲ್ಲ. ಬತ್ತಳಿಕೆಯನ್ನು ಇಣಿಕಿ ಒಂದು ಬಾಣ ತೆಗೆಯುತ್ತೇನೆ. ಸರ್ಪಮುಖಿ ಈ ಬಾಣ, ಸರ್ಪಕ್ಕೆ ಅಧಿದೇವತೆ ಯಾರು? ಮಹಾಶಿವ, ಸದಾಶಿವ, ಮಹಾಲಿಂಗೇಶ್ವರ, ಈಶ್ವರನ ಶಕ್ತಿ ಸಂಹಾರ ಶಕ್ತಿ. ಸಂಹಾರಕ್ಕೆ ದೇವತೆಯೇ ಈಶ್ವರ. ಆದ್ದರಿಂದ ಈಶ್ವರನನ್ನು ಭಜಿಸಿ ಈಶ್ವರನ ಸಂಹಾರ ಶಕ್ತಿಯನ್ನು ಈ ಸರಕ್ಕೆ ತುಂಬಿದ್ದೇನೆ. ಈಗ ಹೇಗಿದೆ ಈ ಸರ ಮುಗಿಲಲ್ಲಿ ಕಾಣಬೇಕು. ನನ್ನ ಪ್ರಯೋಗಕ್ಕೆ ಬರುವ ಮೊದಲೇ ತವಕ ಅಲ್ಲಿ ಇದೆ ಆ ಸರದಲ್ಲಿ ಎಂಬುದು ಸ್ಪಷ್ಟವಾಗ್ತಾ ಉಂಟು. ನೋಡಬಾರದೆ ಅಂಬರದಲ್ಲಿರುವಂತಹ ಪಕ್ಷಿಗಳು